ನಾವೆಲ್ಲರೂ ಚೈಲ್ಡ್ಹುಡ್ ಅಲ್ಲಿ ಈ ರೀತಿಯ ಬಬಲ್ ಆಟ ಆಡ್ತಿದ್ವಿ ಅಲ್ವಾ? ನಾವೆಲ್ಲರೂ ಈ ಬಬಲ್ ಒಂದಾದ್ಮೇಲೆ ಒಂದನ್ನ ಬಿಡ್ತಿದ್ವಿ. ಆದ್ರೆ ಈ ರೀತಿ ಬಬಲ್ ಒಳಗೆ ಬಬಲ್ ಬಿಡೋದು ಇಂಪಾಸಿಬಲ್. ಆದ್ರೂ ಚೈನಾದ ಚಾಂಗ್ ಯುತೆ ಎಂಬ ಈತ ಈ ರೀತಿ ಒಂದು ದೊಡ್ಡ ಬಬಲ್ ಒಳಗೆ ಮತ್ತೆ 783 ಬಬಲ್ ಅನ್ನು ತುಂಬಿಸಿ ಒಂದು ಅದ್ಭುತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇದು ನೋಡೋಕೆ ಮಾತ್ರ ತುಂಬಾ ಸಿಂಪಲ್, ಈ ರೀತಿಯ ರೆಕಾರ್ಡ್ ಮಾಡೋದು ತುಂಬಾ ಕಷ್ಟ. ಈ ಕಾಲದಲ್ಲಿ ಜಿಮ್ಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಲ್ವಾ? ನಮ್ಮಂತಹ ಪ್ರತಿಯೊಬ್ಬ ಯುವಕರಿಗೂ ಜಿಮ್ ಮಾಡಬೇಕು, ದೇಹವನ್ನ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೊಳ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಜಿಮ್ ಮಾಡೋ ಹಾಗಿದ್ರೆ ನೀವು ಕೂಡ ಪುಷಪ್ ಪುಲ್ಅಪ್ ಮಾಡಿರ್ತೀರಾ ಅಲ್ವಾ? ಆದ್ರೆ ನೀವಿಲ್ಲಿ ನೋಡ್ತಿರೋ ಈ ರೀತಿಯ ಮಸಲ್ ಅಪ್ ಮಾಡೋದು ತುಂಬಾನೇ ಡಿಫಿಕಲ್ಟ್. ಆದ್ರೂ ಯುರೋಪ್ ನ ಬೆಲಾರಸ್ ದೇಶದ ಮಸ್ಲಿಮ್ ಟ್ರೋನೋವೆಟ್ ಎಂಬ ಈತ ಈ ರೀತಿ 26 ಮಸಲ್ ಅಪ್ ಮಾಡಿ ಮೋಸ್ಟ್ ಮಸಲ್ ಅಪ್ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಬರೀ 26 ಅಂತ ನೆಗ್ಲೆಕ್ಟ್ ಮಾಡಬೇಡಿ, ನೀವು ಒಮ್ಮೆ ಟ್ರೈ ಮಾಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಇದು ಎಷ್ಟು ಡಿಫಿಕಲ್ಟ್ ಅಂತ. ಈ ಫ್ಯಾಕ್ಟ್ ಖಂಡಿತ ನೀವು ಹೇಳಿರೋಕೆ ಚಾನ್ಸೇ ಇಲ್ಲ. ನಮ್ಮ ಭೂಮಿಯಿಂದ 158,200 ಲೈಟ್ ಇಯರ್ಸ್ ದೂರದಲ್ಲಿ LMC ಎಂಬ ಒಂದು ದೊಡ್ಡ ಲೌಡ್ ಗ್ಯಾಲಕ್ಸಿ ಇದೆ. ಇದು ಡೊರಾಡೋ ಅಥವಾ ಮೆನ್ಸಾ ಕಾನ್ಸ್ಟಲೇಷನ್ ಅಲ್ಲಿ ಇದೆ. ಈ LMC ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಸ್ಯಾಟಲೈಟ್ ಗ್ಯಾಲಕ್ಸಿ. ಈ LMC ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹತ್ತಿರವಿರೋ 3ನೇ ಗ್ಯಾಲಕ್ಸಿ. ಈ LMC ಗ್ರಾವಿಟೇಷನ್ ಅಲ್ಲಿ ಬೌಂಡ್ ಆಗಿದೆ. ಅಂದ್ರೆ ಒಂದ್ ಕಾಲದಲ್ಲಿ ಈ LMC ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಜೊತೆ ಒಂದು ಭಾಗವಾಗಿತ್ತು. ಈ LMC ಯ ಡಯಾಮೀಟರ್ 14,000 ಲೈಟ್ ಇಯರ್, ಅಂದ್ರೆ ಗಂಟೆಗೆ 692,000 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಪ್ರಪಂಚದ ಫಾಸ್ಟೆಸ್ಟ್ ಮ್ಯಾನ್ ಮೇಡ್ ಆಬ್ಜೆಕ್ಟ್ ಆದ ಪಾರ್ಕರ್ ಸೋಲಾರ್ ಪ್ರೋಬ್ ಇದರ ಒಂದು ಅಡೆಯಿಂದ ಮತ್ತೊಂದು ಅಡೆಗೆ ಹೋಗೋಕೆ ಕೆಲವು ಲಕ್ಷಾಂತರ ವರ್ಷ ಬೇಕು. ಸೊ ಇದು ಎಷ್ಟು ದೊಡ್ಡದಾಗಿದೆ ಅಂತ ನೀವು ಊಹೆ ಮಾಡ್ಕೊಳ್ಬಹುದು ಅಲ್ವಾ? ಸಾಮಾನ್ಯವಾಗಿ ಈ ಮದುವೆಯಾದ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ನೋಡೋಕೆ ಹೇಳ್ತಾರೆ. ಆದ್ರೆ ಅದು ಯಾಕೆ ಗೊತ್ತಾ? ಈ ಅರುಂಧತಿ ನಕ್ಷತ್ರವನ್ನು ಆಸ್ಟ್ರೋನಮಿಯಲ್ಲಿ ಆಲ್ಓರ್ ಅಂತಾರೆ. ಈ ಆಲ್ಓರ್ ಒಂದು ಬೈನರಿ ಸ್ಟಾರ್ ಸಿಸ್ಟಮ್, ಅಂದ್ರೆ ಈ ಸ್ಟಾರ್ ಸಿಸ್ಟಮ್ ಅಲ್ಲಿ 2 ಸ್ಟಾರ್ಸ್ ಇರುತ್ತೆ, ಅದರ ಹೆಸರು ಆಲ್ಓರ್ ಎ ಮತ್ತು ಆಲ್ಓರ್ ಬಿ. ಈ 2 ನಕ್ಷತ್ರಗಳು ಗ್ರಾವಿಟೇಶನ್ ಅಲ್ಲಿ ಬೌಂಡ್ ಆಗಿರುತ್ತೆ. ಈ 2 ಸ್ಟಾರ್ಸ್ ಒಂದರ ಸುತ್ತ ಒಂದು ಆರ್ಬಿಟ್ ಆಗುತ್ತೆ. ಇದೇ ಕಾರಣ ಈ 2 ಸ್ಟಾರ್ಸ್ ರೀತಿನೆ ಗಂಡ ಹೆಂಡತಿ ಕೂಡ ಜೊತೆಯಾಗಿ ಇರ್ಲಿ ಅಂತ ಈ ರೀತಿ ಅರುಂಧತಿ ನಕ್ಷತ್ರವನ್ನು ನೋಡೋಕೆ ಹೇಳ್ತಾರೆ ಅಷ್ಟೇ. ಈ ಆಲ್ಓರ್ ಸ್ಟಾರ್ ಸಿಸ್ಟಮ್ ಇಲ್ಲಿಂದ 83 ಲೈಟ್ ಇಯರ್ ದೂರದಲ್ಲಿ ಊರ್ಸಾ ಮೇಜರ್ ಕಾನ್ಸ್ಟಲೇಷನ್ ಅಲ್ಲಿ ಇದೆ. ಇತ್ತೀಚೆಗೆ ತುಂಬಾ ಕಂಪನೀಸ್ IPO ಮೂಲಕ ಮಾರ್ಕೆಟ್ ನಲ್ಲಿ ಎಂಟರ್ ಆಗ್ತಿವೆ. ಸೊ LIC, ಓಯೋ, NSE, ಬೈಜೂಸ್ ರೀತಿ ಕಂಪನೀಸ್ ಕೂಡ IPO ಮೂಲಕ ಮಾರ್ಕೆಟ್ ನಲ್ಲಿ ಎಂಟರ್ ಆಗ್ತಿವೆ. ಒಂದು ವೇಳೆ ನೀವು ಕೂಡ ಈ IPO ಮೂಲಕ ಈ ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಸೊ ನೀವೇ ಸ್ಟಾಕ್ಸ್ ನಲ್ಲಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅಪ್ಸ್ಟಾಕ್ಸ್ ನಲ್ಲಿ ನೀವು ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು. ಇದರಲ್ಲಿ ನೀವು ಕೇವಲ 100 ರೂಪಾಯಿಯಿಂದ ಕೂಡ ಇನ್ವೆಸ್ಟ್ ಮಾಡಬಹುದು. ಈ ಅಪ್ಸ್ಟಾಕ್ಸ್ ನಲ್ಲಿ ರತನ್ ಟಾಟಾ ಸಹ ಒನ್ ಆಫ್ ದ ಸಕ್ಸಸ್ಫುಲ್ ಇನ್ವೆಸ್ಟರ್. ಆದ್ರಿಂದ ಇದು ಒನ್ ಆಫ್ ದ ಸೇಫ್ ಹಾಗೂ ಸೆಕ್ಯೂರ್ ಪ್ಲಾಟ್ಫಾರ್ಮ್. ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ 30 ದಿನಗಳ 1,000 ರೂಪಾಯಿ ಬ್ರೋಕರೇಜ್ ಸಿಗುತ್ತೆ. ಈ 1,000 ರೂಪಾಯಿ ವರೆಗೂ ನೀವು ಎಷ್ಟೇ ಟ್ರೇಡ್ ಮಾಡಿದ್ರು ನಿಮಗೆ ಯಾವುದೇ ಬ್ರೋಕರೇಜ್ ಕಟ್ ಆಗಲ್ಲ. ಸೊ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಸ್ಟಾಕ್ಸ್ ನಲ್ಲಿ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಬೇಕು ಅಂದ್ರೆ ಅಥವಾ ಅದರ ಬಗ್ಗೆ ಯಾವುದೇ ನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಡಿಯಾ ಅಫಿಷಿಯಲ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಈ ಗ್ರೂಪ್ ಗೆ ಜಾಯ್ನ್ ಆದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡಿ. ಈ ಪ್ರಪಂಚದಲ್ಲಿ ಜೋಕರ್ ಪಾತ್ರಕ್ಕೆ ವಿಶೇಷ ಸ್ಥಾನವಿದೆ. ಜೋಕರ್ ಅಂದ್ರೆ ನಮ್ಗೆ ಮೊದಲು ನೆನಪಾಗುವುದು ದ ಡಾರ್ಕ್ ನೈಟ್ ಸಿನಿಮಾದ ಲೆಜೆಂಡರಿ ಆಕ್ಟರ್ ಹೀತ್ ಲೆಡ್ಜರ್. ಸೈಕೋಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಈ ಡಾರ್ಕ್ ನೈಟ್. ಈ ಸಿನಿಮಾದಲ್ಲಿ ಹೀತ್ ಲೆಡ್ಜರ್ ಅವರ ಪಾತ್ರ, ಅವರ ವಿಕಾರ ನಗು, ಅವರು ಪಾತ್ರವನ್ನು ಪರಾಯ ಪ್ರವೇಶ ಮಾಡಿದ ರೀತಿ, ಈ ಎಲ್ಲವೂ ಬಹಳ ಅದ್ಭುತ. ಈ ಸಿನಿಮಾಗೋಸ್ಕರ ಇವರು ಒಂದು ರೂಮ್ ಅಲ್ಲಿ ಒಂದು ತಿಂಗಳು ತನ್ನಷ್ಟೇ ತಾನೇ ಲಾಕ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದರು. ಆದ್ರೆ ಫೈನಲಿ ಅವರ ದಾರುಣ ಅಂತ್ಯದ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ವಾ? ಬಟ್ 2019 ಅಕ್ಟೋಬರ್ ಅಲ್ಲಿ ಟಾಡ್ ಫಿಲಿಪ್ಸ್ ಅವರ ಡೈರೆಕ್ಷನ್ ಅಲ್ಲಿ ರಿಲೀಸ್ ಆದ ಜೋಕರ್ ಸಿನಿಮಾದ ಕ್ಯಾರೆಕ್ಟರ್ ಜಾಕ್ವಿನ್ ಫಿನಿಕ್ಸ್ ಅವರ ಪಾತ್ರ ನಿಜವೂ ಬಹಳ ಅದ್ಭುತ. ಯಾಕಂದ್ರೆ ಇವರ ಈ ಪಾತ್ರಕ್ಕೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ 2 ಸಿನಿಮಾ ನೀವು ನಿಜವಾಗ್ಲೂ ನೋಡ್ಲೇಬೇಕಾದ ಸಿನಿಮಾ. ಯಾಕಂದ್ರೆ ಆ 2 ಸಿನಿಮಾದಲ್ಲಿ ನಾವು ಅಲಿಯಬೇಕಾದ ಪಾಠ ತುಂಬಾನೇ ಇವೆ. ಸೊ ಡೋಂಟ್ ಮಿಸ್ ಟು ವಾಚ್ ಇಟ್. ಪ್ರತಿ ಜೀವಿಗೂ ತನ್ನ ದೇಹದ ಮೆಟಬಾಲಿಸಂನ ಪ್ರಕಾರ ಜೀವಿತಾವಧಿ ಇರುತ್ತೆ ಅಲ್ವಾ?
ಕೆಲವು ಜೀವಿಗಳು 106 ವರ್ಷ ಬದುಕುತ್ತೆ ನಮ್ಮ ಮನುಷ್ಯರ ಸರಾಸರಿ ಜೀವಿತಾವಧಿ 75 ರಿಂದ 80 ವರ್ಷ ಆದರೆ ಮೇಫ್ಲೈ ಎಂಬ ಇದು ಈ ಪ್ರಪಂಚದ ಅಡಿಮೆ ಜೀವಿತಾವಧಿ ಹೊಂದಿರೋ ಜೀವಿ ಅಂದ್ರೆ ಇದು ಕೇವಲ 24 ಗಂಟೆ ಮಾತ್ರ ಬದುಕುತ್ತೆ ಇದರಲ್ಲಿ ಸುಮಾರು 3000 ಜಾತಿಯ ಬೇರೆ ಸ್ಪೀಶೀಸ್ ಕೂಡ ಇವೆ ಇವು ಬದುಕೋ ಕೇವಲ ಒಂದು ದಿನದಲ್ಲಿ ಮೊಟ್ಟೆ ಇಟ್ಟು ಸೆಕ್ಸ್ ಮಾಡಿ ಮರಿ ಮಾಡಿ ಸಾಯುತ್ತೆ ಇದೇ ಅರಣ್ಯ ಇವುಗಳ ಸಂತತಿ ಇನ್ನೂ ಅಸ್ತಿತ್ವದಲ್ಲಿದೆ ಈ ಪ್ರಪಂಚದಲ್ಲಿರೋ ಪ್ರತಿ ದೇಶಕ್ಕೂ ಬಾವುಟ ಇದ್ದೇ ಇರುತ್ತೆ ಆ ಎಲ್ಲಾ ಬಾವುಟವನ್ನು ನಾವು ನೋಡಿರ್ತೀವಿ ಆದ್ರೆ ಈ ಬಾವುಟ ಯಾವುದು ಗೊತ್ತಾ ಇದು ನಮ್ಮ ಭೂಮಿಯ ಬಾವುಟ ಅಂದ್ರೆ ಈ ಬಾವುಟ ಈ ಭೂಮಿ ಮೇಲಿನ ಎಲ್ಲಾ ದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ ಈ ಬಾವುಟದಲ್ಲಿ ಒಟ್ಟು 7 ರಿಂಗ್ಸ್ ಇರುತ್ತೆ ಇದು ನೋಡೋ ಸೇಮ್ ಹೂವಿನ ತರಾನೇ ಇರುತ್ತೆ ಈ ಹೂವು ಜೀವದ ಸಂಕೇತ ನೀಲಿ ನೀರಿನ ಸಂಕೇತ ಈ ಭೂಮಿ ಮೇಲೆ ಜೀವ ಹುಟ್ಟೋ ಮುಖ್ಯ ಅರಣ ನೀರು ಅಂತ ಭೂಮಿ ಮೇಲೆ ನೀರು ಜಾಸ್ತಿ ಇದೆ ಅಂತ ನಮ್ಮ ಭೂಮಿ ಕೂಡ ನೋಡೋ ನೀಲಿ ಕಲರ್ ಕಾಣಿಸುತ್ತೆ ಅಂತ ನಮ್ಮ ಆಕಾಶ ಕೂಡ ನೀಲಿ ಬಣ್ಣ ಇದೆ ಅಂತ ಈ ಎಲ್ಲ ಅರಣ ಇದನ್ನು ಫ್ಲಾಗ್ ಆಫ್ ಅರ್ತ್ ಅಂತಾರೆ ನಾವು ಎಲ್ಲಾ ಕಡೆ ನೋಡೋ ಈ ರೈಲನ್ನು ರೋಲರ್ ಕೋಸ್ಟರ್ ಅಂತಾರೆ ಆದ್ರೆ ಇವು ತಲೆ ಎಳೆಗೆ ಮಾಡಿ ಹೋದ್ರು ಕೂಡ ಇವು ಯಾಕೆ ಎಳೆಗೆ ಬೀಳಲ್ಲ ಗೊತ್ತಾ ಇದರಲ್ಲಿ ಕೂತ್ಕೊಂಡು ರೈಡ್ ಮಾಡಿದ್ರೆ ಅದರ ಭೀಕರತೆ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಲ್ವಾ ಮಾಮೂಲಿ ಬೈಕ್ಸ್ ಅಥವಾ ಆರ್ ಬಸ್ಸಿನ ರೀತಿ ಈ ರೋಲರ್ ಕೋಸ್ಟರ್ಗೆ ಇಂಜಿನ್ ಅಥವಾ ಸ್ಟಿಯರಿಂಗ್ ಇರೋದಿಲ್ಲ ಈ ರೋಲರ್ ಕೋಸ್ಟರ್ ಅನ್ನು June 16, 1884 ಅಮೆರಿಕದ ನ್ಯೂಯಾರ್ಕ್ ನ ಲೆಮರ್ ಎಸ್ ಥಾಮ್ಸನ್ ಅವರು ಡಿಸ್ಕವರಿ ಮಾಡಿದ್ದಾರೆ ಈ ರೋಲರ್ ಕೋಸ್ಟರ್ ಅನ್ನು ಮೊದಲಿಗೆ ಎತ್ತರದ ಲಿಫ್ಟ್ ಹಿಲ್ ಮೇಲೆ ನಿಲ್ಲಿಸುತ್ತಾರೆ ಯಾವುದೇ ವಸ್ತು ಮೇಲೆ ಹೋದ್ರೆ ಅದರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ ಆ ಟ್ರೈನ್ ಅನ್ನು ಅಷ್ಟು ಎತ್ತರದಿಂದ ಎಳೆಗೆ ತಳ್ಳಿದಾಗ ಗ್ರಾವಿಟಿಯ ಅರಣ ಅದು ತುಂಬಾ ವೇಗವಾಗಿ ಎಳೆಗೆ ಬರುತ್ತೆ ಮತ್ತು ಆ ಟ್ರೈನ್ ಮೇಲೆ ಇದ್ದಾಗ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ ಅಲ್ವಾ ಆ ಟ್ರೈನ್ ಎಳೆಗೆ ಬಂದಾಗ ಪೊಟೆನ್ಶಿಯಲ್ ಎನರ್ಜಿ ಕಡಿಮೆಯಾಗುತ್ತೆ ಮತ್ತು ಐನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಈ ರೀತಿ ಅಕ್ಸಲರೇಷನ್ ಇಲ್ಲದೆ ಇದ್ರೂ ತುಂಬಾ ವೇಗವಾಗಿ ಇಲ್ಲಿಂದ ಬಂದ ಇದು ಮುಂದಿನ ಎತ್ತರವನ್ನು ಈಸಿಯಾಗಿ ಸೇರಿಕೊಳ್ಳುತ್ತೆ ಈ ರೀತಿ ಈ ಟ್ರೈನ್ ಐನೆಟಿಕ್ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ ಗ್ರಾವಿಟಿಯ ಅರಣ ತನ್ನ ರೈಡ್ ಅನ್ನು ಈಸಿಯಾಗಿ ಕಂಪ್ಲೀಟ್ ಮಾಡುತ್ತೆ ಆದ್ರೂ ಇದು ಉಲ್ಟಾ ಹೋದ್ರೂ ಕೂಡ ಕೆಳಗೆ ಬೀಳದೆ ಇರೋ ಈ ಅರಣ ಅದರ ವೀಲ್ಸ್ ಅಂದ್ರೆ ಈ ರೋಲರ್ ಕೋಸ್ಟರ್ ಗೆ ಎಳಗೆ ಮೇಲೆ ಪಕ್ಕದಲ್ಲಿ ಈ ರೀತಿ ಎಲ್ಲಾ ಕಡೆ ವೀಲ್ಸ್ ಇರುತ್ತೆ ಮೇಲಿನ ವೀಲ್ಸ್ ಸಹಾಯದಿಂದ ಈ ಟ್ರೈನ್ ಟ್ರ್ಯಾಕ್ ಮೇಲೆ ಮುಂದೆ ಹೋಗುತ್ತೆ ಕೆಳಗಿನ ವೀಲ್ಸ್ ಅನ್ನು ಅಪ್ ಸ್ಟಾಪ್ ವೀಲ್ ಅಂತಾರೆ ಇವು ಟ್ರೈನ್ ಉಲ್ಟಾ ಹೋಗುವಾಗ ಕೆಳಗೆ ಬೀಳದಂತೆ ಟ್ರ್ಯಾಕ್ ಮೇಲೆ ಸ್ಟೇಬಲ್ ಆಗಿ ಇರಲು ಸಹಾಯ ಮಾಡುತ್ತೆ ಪಕ್ಕದಲ್ಲಿರೋ ವೀಲ್ಸ್ ಅನ್ನು ಸೈಡ್ ಫ್ರಿಕ್ಷನ್ ವೀಲ್ ಅಂತಾರೆ ಈ ಟ್ರೈನ್ ಹೋಗುವಾಗ ಸಡನ್ ಅರುವ್ ಬಂದಾಗ ಅದು ಪಕ್ಕಕ್ಕೆ ಬೀಳದಂತೆ ಬ್ಯಾಲೆನ್ಸ್ ಮಾಡುತ್ತೆ ಬರೀ ಇಷ್ಟೇ ಅಲ್ಲ ಈ ರೋಲರ್ ಕೋಸ್ಟರ್ ಅಲ್ಲಿ ಕೆಲವು 106 ಸೆನ್ಸಾರ್ ಕೂಡ ಇರುತ್ತೆ ಈ ಸೆನ್ಸಾರ್ ಮತ್ತು ಮ್ಯಾಗ್ನೆಟಿಕ್ ಬ್ರೇಕ್ ನ ಅರಣ ಟ್ರೈನ್ ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕೇವಲ 3-5 ಸೆಕೆಂಡ್ ಅಲ್ಲಿ ಆ ಟ್ರೈನ್ ಅನ್ನು ನಿಲ್ಲಿಸುತ್ತೆ ನಾವು ಭಯದಿಂದ ಎಂಜಾಯ್ ಮಾಡೋ ಈ ಟ್ರೈನ್ ಅಲ್ಲಿ ಇಷ್ಟೆಲ್ಲ ಮೆಥಡ್ಸ್ ಇದೆ ಆದ್ರೂ ಇದರ ಪ್ರಯಾಣದ ಬಗ್ಗೆ ಯಾವುದೇ ಟೆನ್ಷನ್ ಬೇಡ ಸೊ ಡೋಂಟ್ ವರಿ ನಾವೆಲ್ಲರೂ ಟಿವಿ ನೋಡ್ಬೇಕಾದ್ರೆ ಅಥವಾ ಯಾವ್ದಾದ್ರೂ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಚಿಕ್ಕ ಅಡ್ವರ್ಟೈಸ್ ಬಂದ್ರೆ ತುಂಬಾ ಬೇಜಾರ್ ಮತ್ತು ಇರಿಟೇಟ್ ಆಗುತ್ತೆ ಅಲ್ವಾ ಆದ್ರೆ PNG ಎಂಬ ಕಂಪನಿ ವರ್ಲ್ಡ್ ಸ್ಪೈಸಿಸ್ ಎಂಬ ಸೆಂಟ್ ಪ್ರಾಡಕ್ಟ್ ಗೆ ಈ ಪ್ರಪಂಚದ ಅತಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡಿದೆ ಆ ವಿಡಿಯೋದ ಒಟ್ಟು ಸಮಯ 14 ಗಂಟೆ ಬ್ರೆಜಿಲ್ ನ ಒಂದು ಟಿವಿ ಚಾನೆಲ್ ಅಲ್ಲಿ 8 ಡಿಸೆಂಬರ್ 2018 ಇದನ್ನು ಪ್ಲೇ ಮಾಡಿದ್ದಾರೆ ಸೊ ಇಷ್ಟು ಉದ್ದದ ಈ ಅಡ್ವರ್ಟೈಸ್ ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಆಟಮ್ ಅಂದ್ರೆ ಅಣುವಿನ ಬಗ್ಗೆ ತುಂಬಾ ಕಡೆ ಹೇಳಿರ್ತೀವಿ ಅಲ್ವಾ ಆದ್ರೆ ಈ ಆಟಮ್ ನ ಸೈಜ್ ಎಷ್ಟು ಗೊತ್ತಾ ಒಂದು ಭೂಮಿ ಮುಂದೆ ಒಂದು ಆಪಲ್ ಸೈಜ್ ಎಷ್ಟಿರುತ್ತೋ ಒಂದು ಆಪಲ್ ಮುಂದೆ ಒಂದು ಆಟಮ್ ನ ಸೈಜ್ ಕೂಡ ಅಷ್ಟೇ ಇರುತ್ತೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ಮೀಟರ್ ಉದ್ದದ ಒಂದು ವಸ್ತುವನ್ನು 1 ಟ್ರಿಲಿಯನ್ ಟೈಮ್ಸ್ ಅಂದ್ರೆ 1 ಲಕ್ಷ ಕೋಟಿ ಸಾರಿ ಅಟ್ ಮಾಡಿದಾಗ ಬರೋ ಆ ಒಂದು ಚಿಕ್ಕ ಪೀಸ್ ನ ಸೈಜ್ ಎಷ್ಟಿರುತ್ತೋ ಅಷ್ಟು ಒಂದು ಆಟಮ್ ನ ಸೈಜ್ ನಮ್ಮ ಪೂರ್ತಿ ಬಾಡಿಯಲ್ಲಿ 7 ಆಕ್ಟೇಲಿಯನ್ ಆಟಮ್ಸ್ ಇರುತ್ತೆ ಇಲ್ಲಿ 1 ಆಕ್ಟೇಲಿಯನ್ ಅಂದ್ರೆ 1×10^27 ಜೀರೋಸ್ 7 ಆಕ್ಟೇಲಿಯನ್ ಅಂದ್ರೆ 7×10^27 ಜೀರೋಸ್ ನಿಜವಾಗ್ಲೂ ಇದು ಅನ್ಬಿಲೀವಬಲ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ